ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾವು ಇವತ್ತು ಫ್ಯಾಮಿಲಿ ಜೊತೆ ಟ್ರಿಪ್ ಟೆಂಪಲಿಗೆ ಹೋಗ್ತಾ ಇದ್ದೀವಿ ನಾವು ಯಾವ ಟೆಂಪಲಿಗೆ ಅಂತ ಹೇಳಿದರೆ ಪೊಳಲಿ ಮತ್ತು ಕಟೀಲು ಟೆಂಪಲಿಗೆ ಹೊರಟಿದ್ದೀವಿ ನಾವು ಟ್ವೆಂಟಿ ಏಯ್ಟ್ ಸಂಜೆ ಊರಿಗೆ ಹೊರಟಿದ್ವಿ ಟ್ವೆಂಟಿ ನೈನಿಗೆ ರೀಚ್ ಆಗಿದ್ವಿ ಆಮೇಲೆ ತರ್ಟಿ ಒನ್ ತಾರೀಕಿಗೆ ಅಂದರೆ ಮೂವತ್ತೊಂದು ತಾರೀಕು ಸಂಡೇ ಅವತ್ತು ಪೂಜೆ ಇತ್ತು ಆ ವಿಡಿಯೋ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಇದು ಒಂದು ತಾರೀಕು ನವೆಂಬರ್ ಒಂದು ಕನ್ನಡ ರಾಜ್ಯೋತ್ಸವ ದಿನದಂದು ನಾವು ಪೊಳಲಿ ಟೆಂಪಲ್ ಮತ್ತು ಕಟೀಲ್ ಟೆಂಪಲಿಗೆ ಹೊರಟಿದ್ದೀವಿ ನಾನು ಈ ವಿಡಿಯೋದಲ್ಲಿ ಪೊಳಲಿ ಟೆಂಪಲನ್ನಷ್ಟೇ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಕಟೀಲ್ ಟೆಂಪಲನ್ನು ಶೇರ್ ಮಾಡ್ಕೊಳ್ತೀನಿ ಯಾಕಂತ ಹೇಳಿದರೆ ವೀಡಿಯೋ ಲಾಂಗ್ ಆಗುತ್ತೆ ಅಲ್ವಾ ಅದಕ್ಕೋಸ್ಕರ ಇವತ್ತಿನ ವೀಡಿಯೋದಲ್ಲಿ ಪೊಳಲಿ ರಾಜರಾಜೇಶ್ವರಿ ಟೆಂಪಲ್ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಪೊಳಲಿ ಟೆಂಪಲ್ ರಾಜರಾಜೇಶ್ವರಿ ದೇವಸ್ಥಾನ ಎಲ್ಲಿ ಬರುತ್ತೆ ಅಂತ ಹೇಳಿದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನಲ್ಲಿ ಬರುತ್ತೆ ಇದು ಪಲ್ಗುಣಿ ನದಿಯ ದಡದಲ್ಲಿದೆ ಈ ಪೊಳಲಿ ರಾಜರಾಜೇಶ್ವರಿ ಟೆಂಪಲ್ ನೀವು ಧರ್ಮಸ್ಥಳದಿಂದ ಹೊರಡಬೇಕಾದ್ರೆ ಧರ್ಮಸ್ಥಳ ಉಜಿರೆ ಬೆಳ್ತಂಗಡಿ ನೆಕ್ಸ್ಟ್ ಪುಂಜಾಲ್ಕಟ್ಟೆ ರೋಡ್ ಆಗಿ ಬಿ ಸಿ ರೋಡು ಬಿ ಸಿ ರೋಡ್ನಿಂದ ಆಮೇಲೆ ಅಲ್ಲಿ ನೀವು ಬಸ್ಸಲ್ಲಿ ಹೋಗಬೇಕಂದ್ರೆ ಪೊಳಲಿಗೆ ಕೂಡ ಅಲ್ಲಿಂದ ಕೂಡ ಬಸ್ಸುಗಳು ಸಿಗುತ್ತೆ ನೀವು ವಾಹನ ಮಾಡ್ಕೊಂಡು ಹೋಗಬೇಕಂದ್ರೆ ಬಿ ಸಿ ರೋಡ್ನಿಂದ ಹೋಗೋಕ್ಕಾಗುತ್ತೆ ಪೊಳಲಿ ರಾಜರಾಜೇಶ್ವರಿ ಟೆಂಪಲ್ ಮಂಗಳೂರಿಂದ ನೀವು ಬರಬೇಕಾದ್ರೆ ಮಂಗಳೂರಿಂದ ಹತ್ತೊಂಬತ್ತು ಕಿಲೋಮೀಟರ್ ಇದೆ ಪೊಳಲಿ ರಾಜರಾಜೇಶ್ವರಿ ಟೆಂಪಲ್ಗೆ ಹತ್ತೊಂಬತ್ತು ಕಿಲೋಮೀಟರ್ ಮಂಗಳೂರಿಂದ ಇದೆ ಮುಖ ಎಲ್ಲ ನೋಡಿ ವಾಮಿಟ್ ಮಾಡಿ ಮಾಡಿ ಸುಸ್ತಾಗಿದೆ ಒಂದು ಸಲ ವಾಮಿಟ್ ಮಾಡಿದ್ದೀನಿ ಅಂದರೆ ಹಿಂದುಗಡೆ ಕೂತಿದಲ್ವ ಆಚೆ ಈಚೆ ಕೂತ್ರೆ ಆಗಲ್ಲ ವಾಮಿಟಿಂಗೆ ಆಗುತ್ತೆ ಆಚೆ ಈಚೆ ಕೂತ್ರೆ ಸ್ಟ್ರೈಟಾಗಿ ಕೂತ್ರೆ ಏನಾಗಲ್ಲ ಹಿಂದುಗಡೆ ಆಚೆ ಈಚೆ ಸೀಟಿರುತ್ತಲ್ವ ಆವಾಗ ಸ್ವಲ್ಪ ವಾಮಿಟಿಂಗ್ ಎಲ್ಲ ಆಗುತ್ತೆ ನಾವು ಕಟೀಲು ಟೆಂಪಲಿಗೆ ಹೋಗಬೇಕಂದ್ರೆ ಪೊಳಲಿಗೆ ಹೋಗಿನೇ ಕಟೀಲಿಗೆ ಹೋಗಬೇಕು ಅಂದರೆ ಪೊಳಲಿಯಲ್ಲಿ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನ ಇದೆಯಲ್ವಾ ಅಲ್ಲಿಯ ದೇವಿ ಅಕ್ಕ ರಾಜರಾಜೇಶ್ವರಿ ಅಕ್ಕ ಆಮೇಲೆ ಕಟೀಲಿನ ದುರ್ಗಾ ಪರಮೇಶ್ವರಿ ತಂಗಿ ಹಾಗಾಗಿ ನಾವು ಕಟೀಲಿಗೆ ಹೋಗಬೇಕು ಅಂತೇಳಿದರೆ ಪೊಳಲಿ ಟೆಂಪಲಿಗೆ ಹೋಗಿ ಆಮೇಲೆ ನಾವು ಕಟೀಲು ಟೆಂಪಲಿಗೆ ಹೋಗ್ತೇವೆ ಅದೇ ಸಂಪ್ರದಾಯ ನಾವು ಪೊಳಲಿಗೆ ಹೋಗಿಬಿಟ್ಟು ನೆಕ್ಸ್ಟ್ ಕಟೀಲಿಗೆ ಹೋಗಲೇಬೇಕು ಹಾಗಾಗಿ ನಾವು ಕಟೀಲಲ್ಲಿ ನಮ್ಮ ಹರಕ್ಕೆ ಇತ್ತು ಹಾಗಾಗಿ ನಾವು ಪೊಳಲಿಗೆ ಹೋಗಿ ಕಟೀಲಿಗೆ ಹೋಗೋಣ ಅಂತೇಳಿ ಆಮೇಲೆ ಈ ಹೊಸ ಟೆಂಪಲ್ ಆದ ನಂತರ ನಾವು ಹೋಗಿಲ್ಲ ಪೊಳಲಿಗೆ ಅದಕ್ಕಿಂತ ಮುಂಚೆ ತುಂಬ ಸಲ ಹೋಗಿದ್ದೀವಿ ಊರಲ್ಲಿ ಊರಲ್ಲಿರಬೇಕಾದರೆಲ್ಲ ಹೋಗಿದ್ದೀವಿ ಚಿಕ್ಕ ವಯಸ್ಸಿನಲ್ಲೆಲ್ಲ ಈ ಹೊಸ ಟೆಂಪಲ್ ಆದಮೇಲೆ ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು ಅಂದರೆ ಒಂದು ವರ್ಷ ಎರಡು ವರ್ಷ ಏನೋ ಆಗಿದೆ ಅನಿಸುತ್ತೆ ಹೊಸ ಟೆಂಪಲ್ ಆಗಿ ಹಾಗಾಗಿ ನೆಕ್ಸ್ಟ್ ಇವಾಗಲೇ ಫಸ್ಟ್ ಟೈಮ್ ಹೋಗ್ತಾ ಇರೋದು ಹೊಸ ಟೆಂಪಲ್ ಆಗಿ ಎಷ್ಟೊಂದು ಚೆನ್ನಾಗಿದೆ ನೋಡಿ ಆಚೆ ಈಚೆ ಮರಗಳು ಆಮೇಲೆ ಒಂಥರ ಇದು ಹೇಗಿದೆ ಅಂತೇಳಿದರೆ ಚಾರ್ಮಾಡಿ ಘಾಟಿ ಅಲ್ವಾ ಅದೇ ರೀತಿ ಇಲ್ಲಿ ಪೊಳಲಿಗೆ ಹೋಗಬೇಕಂದ್ರೂ ನಮಗೆ ಸಿಗುತ್ತೆ ಆಮೇಲೆ ಈ ಪೊಳಲಿಯ ಒಂದು ವಿಶೇಷತೆ ಏನು ಅಂತ ಹೇಳಿದರೆ ಪೊಳಲಿ ಇಲ್ಲಿ ಜಾತ್ರೆ ನಡೆಯುತ್ತೆ ಒಂದು ತಿಂಗಳ ಕಾಲ ಜಾತ್ರೆ ನಡೆಯುತ್ತೆ ಮೋಸ್ಟ್ಲಿ ಅದು ಏಪ್ರಿಲ್ ಮೇ ಅಂತೇಳಿ ಅನಿಸುತ್ತೆ ನನಗೆ ಆ ಟೈಮಲ್ಲಿ ಜಾತ್ರೆ ನಡೆಯುತ್ತೆ ಒಂದು ತಿಂಗಳ ಕಾಲ ಆಮೇಲೆ ಪೊಳಲಿ ಚೆಂಡು ಉತ್ಸವ ಅಂತೇಳಿ ಇದೆ ಆಮೇಲೆ ಪೊಳಲಿಯನ್ನು ನಾವು ಪುರಲ್ ಅಂತೇಳಿ ಕರಿತೀವಿ ತುಳುವಲ್ಲಿ ಪುರಲ್ದ ಜಾತ್ರೆ ಅಂತಲೂ ಕೂಡ ಕರೀತಾರೆ ಇವಾಗ ನೋಡಿ ನಾವು ಪೊಳಲಿ ಟೆಂಪಲ್ಗೆ ರೀಚ್ ಆದ್ವಿ ಇವಾಗ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಟೆಂಪಲ್ಗೆ ಅಲ್ಲೇ ಟೆಂಪಲ್ ಇದೆ ಗಾಡಿಗಳನ್ನೆಲ್ಲ ನಾವು ಈಚೆ ಇಡಬೇಕು ನೆಕ್ಸ್ಟ್ ನಾವು ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ ಟೆಂಪಲ್ಗೆ ಅಲ್ಲಿ ನಿಮಗೆ ಹೂ ಬೇಕಿದ್ರೆ ಹೂ ತಗೊಳ್ಬೋದು ಹಣ್ಣುಕಾಯಿ ಬೇಕು ಅಂತಿದ್ರೆ ಹಣ್ಣುಕಾಯಿ ಕೂಡ ತಗೋಬೋದು ಇಲ್ಲಾಂದರೆ ನಾವು ಮನೆಯಿಂದಲೇ ಬೇಕಿದ್ದರೆ ಹಣ್ಣು ಕಾಯಿ ಎಲ್ಲ ತರ್ಬೋದು ಆಮೇಲೆ ಇನ್ನೊಂದು ಏನಂತ ಹೇಳಿದರೆ ಪೊಳಲಿಯಲ್ಲಿ ದೇವಿ ದೇವಸ್ಥಾನ ಆದ್ದರಿಂದ ಇಲ್ಲಿ ನೋಡಿ ದೇವರಿಗೆ ಒಪ್ಪಿಸುವಂಥ ಹರಕೆ ಸೀರೆಗಳು ಕೂಡ ಸಿಗುತ್ತೆ ಪಟ್ಟೆ ಸೀರೆಗಳು ಕೂಡ ಸಿಗುತ್ತೆ ನಾವು ಕಟೀಲಿಗೆ ಹರಕೆ ಹೇಳಿದ್ವಿ ಪಟ್ಟೆ ಸೀರೆ ಕೊಡ್ತೀವಿ ಅಂತೇಳಿ ಅದು ನಾನು ನೆಕ್ಸ್ಟ್ ವೀಡಿಯೋನ ಮಾಡ್ತೀನಿ ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದನ್ನು ಶೇರ್ ಮಾಡಿಕೊಳ್ತೀನಿ ಇಲ್ಲಿ ನಾವು ಹೂ ತಗೊಳ್ತಾ ಇದ್ದೀವಿ ಪೊಳಲಿಯಲ್ಲಿ ಅಂದರೆ ದೇವಿ ಅಂತೇಳಿದರೆ ಇಲ್ಲಿ ಮಲ್ಲಿಗೆ ಹೂವಿಗೆ ಹೆಚ್ಚು ಪ್ರಾಮುಖ್ಯತೆ ಇರುತ್ತೆ ಹಾಗಾಗಿ ಇವಾಗ ನಾವು ಅಹ್ ಹೂವನ್ನ ತಗೊಳ್ತಾ ಇದ್ದೇವೆ ಮಲ್ಲಿಗೆಯಲ್ಲಿ ಬೇರೆ ಬೇರೆ ಇದೆ ಆದರೆ ನಮ್ಮ ಮಂಗಳೂರಿನಲ್ಲಿರುವಂತಹ ಮಲ್ಲಿಗೆ ಇದೆಯಲ್ವಾ ಅದು ತುಂಬಾ ಪರಿಮಳ ಬೇರೆ ಬೇರೆ ರೀತಿಯಾದಂತಹ ಮಲ್ಲಿಗೆ ಕೂಡ ಇದೆ ಕೆಲವೊಬ್ರಿಗೆ ಗೊತ್ತಿರಲಿಕ್ಕಿಲ್ಲ ಮಲ್ಲಿಗೆ ಅದು ಅಷ್ಟು ಚೆನ್ನಾಗಿರುತ್ತೆ ಅಂದರೆ ನಮ್ಮ ತುಳುನಾಡಿನ ಒಂದು ಅದೊಂದು ಮಲ್ಲಿಗೆ ಅಂತೇಳಿ ಅದರ ಹೆಸರು ಏನಂತ ಗೊತ್ತಿಲ್ಲ ಮಲ್ಲಿಗೆ ಅಂತಲೇ ನಾವು ಹೇಳ್ತೀವಿ ಒಂದು ಚೆಂಡು ಮಲ್ಲಿಗೆ ಈ ಥರ ಎಲ್ಲ ಸಿಗುತ್ತೆ ಆಮೇಲೆ ಇಲ್ಲಿ ನೋಡಿ ಗದ್ದೆ ಇದೆ ನೋಡಿ ಸುತ್ತಲೂ ಗದ್ದೆ ಇದೆ ಅಂದರೆ ಭತ್ತ ಭತ್ತವನ್ನು ಬೆಳೀತಾರೆ ಇಲ್ಲಿ ಜಾಸ್ತಿ ಗದ್ದೆ ಇದೆ ತುಳುನಾಡಿನಲ್ಲಿ ನಿಮಗೆ ಗೊತ್ತಿರ್ಬೋದು ಆಲ್ಮೋಸ್ಟು ಭತ್ತವನ್ನು ಬೆಳೀತಾರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ರಾಜರಾಜೇಶ್ವರಿ ದೇವಸ್ಥಾನ ಶ್ರೀ ಕ್ಷೇತ್ರ ಪೊಳಲಿ ಟೆಂಪಲ್ಗೆ ರೀಚ್ ಆಗಿದ್ದೀವಿ ನಾವು ಇವಾಗ ಒಳಗಡೆ ವೀಡಿಯೋ ಮಾಡೋಕ್ಕಿರಲಿಲ್ಲ ಅಂದರೆ ದೇವಸ್ಥಾನದ ಒಳಗಡೆ ಎಲ್ಲಿಯೂ ಕೂಡ ವೀಡಿಯೋ ಮಾಡೋಕ್ಕಿರಲ್ಲ ಗರ್ಭಗುಡಿ ಇರ್ಬೋದು ಇದರ ಒಳಗಡೆ ಎಲ್ಲ ವೀಡಿಯೋ ಮಾಡೋದಿಕ್ಕಿರಲ್ಲ ಇಲ್ಲಿ ನೀವು ನೋಡ್ತಾ ಇರ್ಬೋದು ಗದ್ದೆ ನೋಡಿ ಸುತ್ತಲೂ ಕೂಡ ಗದ್ದೆ ಇದೆ ಆಮೇಲೆ ಇನ್ನೊಂದು ಏನಂತ ಹೇಳಿದರೆ ಸಾಂಪ್ರದಾಯಿಕ ಉಡುಗೆಯಲ್ಲೇ ಬರಬೇಕು ಆಲ್ಮೋಸ್ಟ್ ತುಳುನಾಡಿನಲ್ಲಿರುವಂಥ ಎಲ್ಲ ಟೆಂಪಲ್ಗಳಲ್ಲೂ ಕೂಡ ಈ ರೂಲ್ಸ್ ಬಂದಿದೆ ಸಾಂಪ್ರದಾಯಿಕ ಉಡುಗೆಯಲ್ಲೇ ಬರಬೇಕು ಅಂದರೆ ಹೆಣ್ಮಕ್ಳು ಪ್ಯಾಂಟ್ ಶರ್ಟು ಜೀನ್ಸ್ ಪ್ಯಾಂಟು ಈ ಥರದ್ದೆಲ್ಲ ಹಾಕಬಾರ್ದು ಅಲ್ಲಿ ಬರೆದಿದ್ದಾರೆ ನೋಡಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದವರು ಬರೆದಿದ್ದಾರೆ ನೋಡಿ ಹಿಂದೂ ಸಾಂಪ್ರದಾಯಿಕ ಉಡುಗೆಯನ್ನೇ ತೊಟ್ಟು ದೇವಸ್ಥಾನವನ್ನು ಪ್ರವೇಶಿಸಬೇಕಾಗಿ ವಿನಂತಿ ಅಂತ ಹೇಳಿ ಇವಾಗ ನೋಡಿ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂತೇಳಿ ಹೊಸ ದೇವಸ್ಥಾನ ಆದಮೇಲೆ ನಾವು ಕೂಡ ಫಸ್ಟ್ ಟೈಮ್ ಬಂದಿರುವಂಥದ್ದು ತುಂಬ ವಿಶಾಲವಾಗಿದೆ ತುಂಬ ಚೆನ್ನಾಗಿದೆ ಟೆಂಪಲು ಇಲ್ಲಿ ಹೊರಗಡೆ ವಿಡಿಯೋ ಮಾಡ್ಬೋದು ನಾವು ದೇವಸ್ಥಾನದ ಒಳಗಡೆ ಹೋಗಿ ಎಲ್ಲ ತೀರ್ಥ ಎಲ್ಲ ಪ್ರಸಾದ ಎಲ್ಲ ತಗೊಂಡು ಬಂದು ಮತ್ತೆ ನಾನು ಹೊರಗಡೆ ವಿಡಿಯೋನ ಮಾಡಿಕೊಂಡಿದ್ದು ಒಳಗಡೆ ವೀಡಿಯೋನ ಮಾಡೋಕ್ಕೆ ಇಲ್ಲ ಇಲ್ಲಿ ನಾವು ಹರಕೆಯನ್ನು ಹೇಳ್ಕೊಂಡಿರಲಿಲ್ಲ ಆದರೆ ಟೆಂಪಲ್ಗೆ ಬಂದಿದ್ವಿ ಆಮೇಲೆ ಇಲ್ಲಿ ಕೂಡ ಅಷ್ಟೇ ಪೊಳಲಿ ಟೆಂಪಲಲ್ಲಿ ಕೂಡ ಅಷ್ಟೇ ಏನೇ ಹರಕೆ ಹೇಳಿಕೊಂಡ್ರೂ ಕೂಡ ಅದು ಖಂಡಿತವಾಗಲೂ ನೆರವೇರುತ್ತೆ ತುಂಬ ಜನರು ಕೂಡ ಬರ್ತಾರೆ ತುಂಬ ರಶ್ ಇರುತ್ತೆ ಒಂದೊಂದು ಟೈಮಲ್ಲಿ ನಾವು ಬೆಳಿಗ್ಗೆ ಬೇಗ ರೀಚ್ ಆಗಿದ್ವಿ ಒಂದು ಎಂಟೂವರೆ ಒಂಬತ್ತು ಗಂಟೆಗೆನ ರೀಚ್ ಆಗಿದ್ವಿ ನಾವು ಪೊಳಲಿ ಟೆಂಪಲ್ಗೆ ಹಾಗಾಗಿ ತುಂಬಾ ರಶ್ ಇರಲಿಲ್ಲ ಆಮೇಲೆ ಇಲ್ಲಿ ಅಷ್ಟೊಂದು ರಶ್ ಅಂತೇಳಿ ನಮಗೆ ಕಾಣಿಸಲ್ಲ ಯಾಕಂದರೆ ತುಂಬಾ ವಿಶಾಲವಾಗಿದೆ ಟೆಂಪಲ್ ಎಷ್ಟು ಬೇಕಿದ್ದರೂ ಜಾಗ ಇದೆ ಇಲ್ಲಿ ಹಾಗಾಗಿ ಅಷ್ಟೊಂದು ರಶ್ ಅಂತೇಳಿ ನಮಗೆ ಕಾಣಿಸಲ್ಲ ನೆಕ್ಸ್ಟ್ ನಾನು ಮ್ಯೂಸಿಕನ್ನು ಆ್ಯಡ್ ಮಾಡ್ತೀನಿ ನಮ್ಮ ತುಳುನಾಡಿನ ದೇವಸ್ಥಾನಗಳಂದರೆ ಒಂದು ವಿಶೇಷವಾದಂತಹ ಒಂದು ಅರ್ಥ ಇರುತ್ತೆ ಸೊ ಹಾಗಾಗಿ ಈ ಪೊಳಲಿ ಟೆಂಪಲ್ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಕೂಡ ಇತಿಹಾಸ ಇದೆ ಅದರ ಬಗ್ಗೆ ಎಲ್ಲ ನಿಮಗೆ ಹೇಳಬೇಕು ಏನು ಅಲ್ಲಿಯ ವಿಶೇಷತೆ ಅಂತ ಹೇಳಬೇಕು ಅಂತ ಇದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ನೆಕ್ಸ್ಟ್ ನಾನು ಯಾವತ್ತಾದರೂ ಒಂದು ವಿಡಿಯೋದಲ್ಲಿ ವೀಡಿಯೋನ ಮಾಡ್ತೀನಿ ಪೊಳಲಿಯ ಒಂದು ಇತಿಹಾಸ ಇರ್ಬೋದು ಆಮೇಲೆ ಹೇಗೆ ದೇವಿಯಲ್ಲಿ ಉದ್ಭವ ಆದರು ಅನ್ನುವಂಥದ್ದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬೇಕು ಅಂತ ಇದ್ದರೆ ಕಮೆಂಟ್ ಮೂಲಕ ನನಗೆ ತಿಳಿಸಿ ಆಮೇಲೆ ಇಲ್ಲಿಯ ದೇವಿ ಏನು ಅಂತ ಹೇಳಿದ್ರೆ ಇಲ್ಲಿ ನೋಡಿ ಪಟ್ಟೆ ಸೀರೆ ನೋಡಿ ಇಲ್ಲೆಲ್ಲ ಇಟ್ಟಿರ್ತಾರೆ ಈ ನವರಾತ್ರಿಯ ಸಮಯದಲ್ಲಿ ಮಾಡ್ತಾರೆ ಅಂತ ಹೇಳಿದ್ರೆ ಈ ಹರಕೆ ಕೊಟ್ಟಿರ್ತೀವಲ್ವ ಸೀರೆಯನ್ನ ಆ ಸೀರೆಯನ್ನ ನವರಾತ್ರಿಯ ಸಮಯದಲ್ಲಿ ಎಲ್ಲ ಹೆಣ್ಮಕ್ಳಿಗೆ ಅಂದರೆ ಎಲ್ಲ ಹೆಂಗಸರಿಗೆ ಕೂಡ ಕೊಡ್ತಾರೆ ಆ ನವರಾತ್ರಿಯ ಸಂದರ್ಭದಲ್ಲಿ ಬಳೆ ಆಮೇಲೆ ಸೀರೆ ಇದನ್ನೆಲ್ಲ ಕೊಡ್ತಾರೆ ಇದು ಕಟೀಲು ಟೆಂಪಲಲ್ಲಿಯೂ ಕೂಡ ನಡೆಯುತ್ತೆ ಇನ್ನು ಉಳಿದಂಥ ಸೀರೆಗಳನ್ನೇನು ಮಾಡ್ತಾರೆ ಅಂದರೆ ಏಲಂ ಮಾಡ್ತಾರೆ ಏಲಂ ಅಂದರೆ ನಿಮಗೆ ಗೊತ್ತಿರ್ಬೋದು ಏಲಂ ಮಾಡ್ತಾರೆ ಇನ್ನು ಉಳಿದಂಥ ಸೀರೆಗಳನ್ನು ಇನ್ನೂ ಉಳಿದಂಥ ಸೀರೆಗಳನ್ನ ಏನು ಮಾಡ್ತಾರೆ ಅಂದರೆ ನವರಾತ್ರಿಯ ಸಮಯದಲ್ಲಿ ಲಲಿತಾ ಪಂಚಮಿಗೆ ನವರಾತ್ರಿ ಐದನೇ ದಿವಸವೋ ಆರನೇ ದಿವಸವೋ ಏನೋ ಕೊಡ್ತಾರೆ ಸೀರೆಯನ್ನು ಎಲ್ಲ ಹೆಣ್ಮಕ್ಕಳಿಗೆ ಆಮೇಲೆ ಈ ಪೊಳಲಿಯಲ್ಲಿ ಚೆಂಡು ಉತ್ಸವ ಅಂತ ಇರುತ್ತೆ ಚೆಂಡು ಅದೆಲ್ಲ ನಿಮಗೆ ಬೇಕು ಅಂತ ಇದ್ದರೆ ಅದರ ಬಗ್ಗೆ ತಿಳ್ಕೊಳ್ಳುವಂತಹ ಒಂದು ಕುತೂಹಲ ಇದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ನೆಕ್ಸ್ಟು ಅದರ ಬಗ್ಗೆ ತಿಳ್ಕೊಂಡು ನಾನು ವೀಡಿಯೋನ ಮಾಡ್ತೀನಿ ತುಂಬ ಚೆನ್ನಾಗಿದೆ ಟೆಂಪಲು ಚೆನ್ನಾಗಿದೆ ಅನ್ನೋದಕ್ಕಿಂತಲೂ ನಾವು ಏನು ಹರಕೆ ಹೇಳಿಕೊಂಡಿರ್ತೀವೋ ಅದು ಖಂಡಿತವಾಗಲೂ ನೆರವೇರುತ್ತೆ ಹಂಡ್ರೆಡ್ ಪರ್ಸೆಂಟ್ ನೆರವೇರುತ್ತೆ ಇದು ಯಾಕಂತೇಳಿದರೆ ತುಳುನಾಡಿನಲ್ಲಿರುವಂಥ ಎಲ್ಲ ದೇವಾಲಯಗಳು ಕೂಡ ಒಂದು ಕಾರ್ಣಿಕವನ್ನು ಹೊಂದಿದೆ ಯಾವುದೇ ದೇವಸ್ಥಾನದಲ್ಲಿ ನೀವು ಹರಕೆ ಹೇಳಿಕೊಂಡ್ರೂ ಕೂಡ ಹರಕ್ಕೆ ಖಂಡಿತವಾಗಲೂ ನೆರವೇರುತ್ತೆ ನೀವು ಏನೇ ಜಾಬಿಗಿರ್ಬೋದು ಅಥವಾ ಮದುವೆ ವಿಷಯದಲ್ಲಿರ್ಬೋದು ಯಾವುದೇ ನೀವು ಹರಕೆ ಹೇಳಿಕೊಂಡ್ರೂ ಕೂಡ ಇಲ್ಲಿ ನೆರವೇರುತ್ತೆ ಅಷ್ಟೊಂದು ಪವರ್ಫುಲ್ ಅಂತಲೇ ಹೇಳ್ಬೋದು ಇಲ್ಲಿಯ ದೇವರು ರಾಜರಾಜೇಶ್ವರಿ ದೇವಸ್ಥಾನ ಇದು ಆಮೇಲೆ ಇಲ್ಲಿ ಮಲ್ಲಿಗೆಯನ್ನು ನಾವು ಟೆಂಪಲ್ಗೆ ಕೊಡಲೇಬೇಕು ಯಾಕಂದರೆ ದೇವಿ ದೇವಸ್ಥಾನ ಆದ್ದರಿಂದ ಮಲ್ಲಿಗೆಯನ್ನು ಕೂಡ ನಾವು ಹರಕೆ ರೂಪದಲ್ಲಿ ಕೊಡ್ಬೋದು ಆಮೇಲೆ ಪಟ್ಟೆ ಸೀರೆ ಕೂಡ ಇದೆ ಕೊಡೋದಕ್ಕೆ ಅಂದರೆ ನೀವು ಹರಕೆ ಹೇಳ್ಕೊಂಡಿದ್ರೆ ಮಾತ್ರ ಅದನ್ನು ಕೊಡಬೇಕು ಪಟ್ಟೆ ಸೀರೆನೆಲ್ಲ ಹಾಗಾಗಿ ಈ ಪೊಳಲಿಯ ರಾಜರಾಜೇಶ್ವರಿ ದೇವಸ್ಥಾನ ಕೂಡ ಕಾರ್ಣಿಕವನ್ನು ಹೊಂದಿದೆ ಈ ದೇವಿ ದೇವಸ್ಥಾನ ನೆಕ್ಸ್ಟ್ ನಾನು ಇನ್ನೊಂದು ವಿಡಿಯೋದಲ್ಲಿ ಕಟೀಲು ಟೆಂಪಲ್ನ ಬಗ್ಗೆ ವಿಡಿಯೋನ ಮಾಡಿದ್ದೀನಿ ಅದನ್ನು ನೆಕ್ಸ್ಟ್ ನಾನು ಅಪ್ಲೋಡ್ ಮಾಡ್ತೀನಿ ಕಟೀಲಿನ ಪರಮೇಶ್ವರಿ ದೇವಸ್ಥಾನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಹೇಳಿ ಅಂದ್ಕೊಳ್ತೀನಿ ಈ ಪೊಳಲಿಯ ರಾಜರಾಜೇಶ್ವರಿ ಟೆಂಪಲ್ಗೆ ನೀವು ಕೂಡ ಒಂದು ಸಲ ವಿಸಿಟ್ ಮಾಡಿ ನಿಮಗೆ ಕರೆಕ್ಟಾಗಿ ಗೊತ್ತಾಗಿಲ್ಲ ಹೇಗೆ ಹೋಗಬೇಕು ಅಂತ ಗೊತ್ತಾಗಿಲ್ಲ ಅಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಬೇಕು ಅಂತ ಇದ್ರೆ ಹೇಗೆ ಹೋಗಬೇಕು ಎಲ್ಲಿದೆ ಟೆಂಪಲ್ ಅಂತೇಳಿ ಇದರ ಬಗ್ಗೆ ಡೀಟೇಲ್ ಕೊಡ್ತೀನಿ ಯಾಕಂದರೆ ಇದು ಚಿಕ್ಕ ವೀಡಿಯೋ ಆದ್ದರಿಂದ ಎಲ್ಲ ಡೀಟೇಲ್ಗಳನ್ನು ಈ ಒಂದೇ ವೀಡಿಯೋದಲ್ಲಿ ಹೇಳೋದಿಕ್ಕೆ ಆಗೋದಿಲ್ಲ ಹಾಗಾಗಿ ನೆಕ್ಸ್ಟ್ ನಿಮಗೆ ಬೇಕು ಅಂತ ಇದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇದರ ಇತಿಹಾಸ ಇರ್ಬೋದು ಹಾಗಾಗಿ ಯಾಕಂದರೆ ಇದು ತುಳುನಾಡಿನ ಒಂದು ದೇವಾಲಯಗಳಲ್ಲಿ ಪೊಳಲಿ ಕೂಡ ಒಂದು ಪ್ರಮುಖವಾದಂತಹ ಒಂದು ದೇವಸ್ಥಾನ ಪೊಳಲಿಯ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಫ್ರೆಂಡ್ಸ್ ಒಂದು ಲೈಕ್ ಮಾಡಿ ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ ನೆಕ್ಸ್ಟ್ ನಾನು ಕಟೀಲಿನ ದುರ್ಗಾಪರಮೇಶ್ವರಿ ದೇವಸ್ಥಾನದ ವಿಡಿಯೋ ಕೂಡ ಮಾಡ್ಕೊಂಡಿದ್ದೀನಿ ಅದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋನ ಅಪ್ಲೋಡು ಮಾಡ್ತೀನಿ ಈ ಪೊಳಲಿ ದೇವಸ್ಥಾನ ಫಲ್ಗುಣಿ ನದಿಯ ದಡದಲ್ಲಿದೆ ಹಾಗೆಯೇ ಕಟೀಲಿನ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ನಂದಿನಿಯ ತಟದಲ್ಲಿದೆ ಸೊ ಅದು ತುಂಬಾ ಚೆನ್ನಾಗಿದೆ ಕಟೀಲು ಶ್ರೀ ದುರ್ಗಾಪರಮೇಶ್ವರಿಯ ದೇವಸ್ಥಾನ ಕೂಡ ತುಂಬ ಚೆನ್ನಾಗಿದೆ ಆಮೇಲೆ ನದಿಯ ನಡುವಿನಲ್ಲಿ ದೇವಸ್ಥಾನ ಇರೋದು ಅದೆಲ್ಲ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನಿಮಗೂ ಕೂಡ ಇಷ್ಟ ಆಗ್ಬೋದು ಈ ಒಂದೇ ವೀಡ್ಯೋದಲ್ಲಿ ಹಾಕಿದರೆ ತುಂಬ ಲಾಂಗ್ ಆಗುತ್ತೆ ಅಂತೇಳಿ ಇನ್ನೊಂದು ವೀಡ್ಯೋದಲ್ಲಿ ನಾನು ಕಟೀಲಿನ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಕೂಡ ವೀಡಿಯೋನ ಹಾಕ್ತೀನಿ ಹಾಗೆಯೇ ಈ ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನ ಕೂಡ ಅಷ್ಟೇ ತುಂಬಾ ಪ್ರಾಮುಖ್ಯತೆಯನ್ನು ಪಡೆದಿದೆ ಯಾರು ಕೂಡ ನೆಗ್ಲೆಕ್ಟ್ ಮಾಡಬೇಡಿ ಯಾಕಂದರೆ ತುಂಬ ಕಾರಣಿಕವನ್ನ ಕೂಡ ಹೊಂದಿದೆ ಯಾವುದೇ ಹರಕ್ಕೆ ಹೇಳಿಕೊಂಡ್ರೂ ಕೂಡ ಇಲ್ಲಿ ನೆರವೇರುತ್ತೆ ನಮಗೆ ದೇವಿ ಅಭಯವನ್ನು ಕೊಡ್ತಾಳೆ ಸೊ ಹಾಗಾಗಿ ಯಾರು ಕೂಡ ನೆಗ್ಲೆಕ್ಟ್ ಮಾಡಕ್ಕೆ ಹೋಗ್ಬೇಡಿ ಈ ಪೊಳಲಿಯ ರಾಜರಾಜೇಶ್ವರಿ ದೇವಸ್ಥಾನ ಈ ಪೊಳಲಿಯ ರಾಜರಾಜೇಶ್ವರಿ ದೇವರು ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಉಂಟು ಮಾಡಲಿ ನಿಮಗೂ ಕೂಡ ಯಾರಾದರೂ ನೋಡಿಲ್ಲ ಅಂದರೆ ನಿಮ್ಗೂ ಕೂಡ ನೋಡಿದಾಗೆ ಆಯಿತು ವಿಡಿಯೋನ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬಾಯ್